ಶ್ರೀ ಮುಕ್ತಿನಾಥಾಯ ನಮಃ. ಇವತ್ತು ಹೆಚ್ಚಿನ ಜನ ಸಮಸ್ಯೆ ಎಂದರೆ ಕೂದಲು ಉದುರುವಿಕೆ. ಯಾರನ್ನು ಕೇಳಲಿ, ಬುಡುಬುಡ್ದೇ ಉದುರು ಹೋಗ್ತಾ ಇದ್ದೀರಿ, ತಲೆಯಲ್ಲಿ ಕೂದಲೇ ಇಲ್ಲ. ಕೆಲವು ಹೆಣ್ಮಕ್ಳಂತೂ ಬರ್ತಾರೆ, ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀವಿ ನಾವು, ಈ ಕೂದಲು ಉದುರೋದನ್ನು ನೋಡಿ 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 ಅಂತ ನೂರಾರು ಜನರ ಸಮಸ್ಯೆ. ಈ ಕೂದಲು ಉದುರುವಿಕೆಯನ್ನು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಬೇಕಾದಷ್ಟು ಖರ್ಚು ಮಾಡಿ ಏನೇನೋ ಎಣ್ಣೆಗಳನ್ನೆಲ್ಲ ಬಳಕೆ ಮಾಡ್ತಾ ಇರ್ತೀವಿ, ಏನು ಮಾಡಿದ್ರೂ ಕೂಡ ಕೂದಲು ಉದುರುವಿಕೆಯನ್ನು ನಿಲ್ಲಿಸೋಕ್ಕೂ ಆಗಲ್ಲ, ಬೆಳೆಸ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಇಂತಹ ಸಮಯದಲ್ಲಿ ಒಂದು ಒಳ್ಳೆಯ ಒಂದು ಒಳ್ಳೆಯ ಲೇಪವನ್ನು ತಲೆಗೆ ಹಚ್ಕೊಳ್ಳೋದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನು ಪದಾರ್ಥ ಬೇಕು ನೋಡೋಣ ಬನ್ನಿ. ನಾವು ಇವತ್ತು ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಎಳ್ಳಿನ ಗಿಡ. ಎಳ್ಳಿನ ಗಿಡವನ್ನೇ ತಂದಿದ್ದೀವಿ. ಎಳ್ಳಿನ ಗಿಡ ಚೆನ್ನಾಗಿ ತೊಳೆದು ಬಿಟ್ಟಿದ್ದೀವಿ, ಹಾಗಾಗಿ ಮತ್ತು ಇದು ತೊಳೆಯುವಾಗ ಸ್ವಲ್ಪ ಲೋಳೆಯ ರೀತಿಯಲ್ಲಿ ಬರುತ್ತೆ, ಈ ಅಮೃತ ಬಳ್ಳಿಯಲ್ಲಿ ಲೋಳೆ ಬರುತ್ತಲ್ಲ ಹಾಗೆ. ಈ ಒಂದು ಎಳ್ಳಿನ ಗಿಡದ ಎಲೆ ಕಡ್ಡಿ ಎಲ್ಲವನ್ನೂ ಹಾಕ್ಕೊಳ್ಬಹುದು ಇದಕ್ಕೆ, ಇದು ಪ್ರಮುಖವಾದಂಥದ್ದು. ಇದರ ಜೊತೆಗೆ ಅಮೃತ ಬಳ್ಳಿಯ ಎಲೆಯನ್ನು ಕೂಡ ನಾವು ಸಂಗ್ರಹ ಮಾಡ್ಕೊಂಡಿದ್ದೀವಿ. ಇಷ್ಟೇ ಅಲ್ಲ, ನಾವು ಅಡಿಗೆಗೆ ಉಪಯೋಗಿಸ್ತಕ್ಕಂತಹ ಕಿರುಕ್ಸಾಲೆ ಸೊಪ್ಪು ಅಥವಾ ಚಿಲ್ಕರ್ಪೆ ಸೊಪ್ಪು ಅಂತೀವಲ್ಲ, ಅದನ್ನು ತಗೊಂಡಿದ್ದೀವಿ, ಅದನ್ನು ಕೂಡ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಈ ಸೊಪ್ಪುಗಳಲ್ಲಿ ಎಂತಹ ಅದ್ಭುತವಾದ ಶಕ್ತಿ ಇದೆ ಆಮೇಲೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಮೊದಲು ಇದನ್ನು ರುಬ್ಬೋಣ. ಮೊದಲು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಚಮಚದಷ್ಟು ನಿಂಬೆ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ನಾಲ್ಕೇ ನಾಲ್ಕು ಕಾಳಿನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಹುರುಬ್ಕೊಂಡ್ಬಿಡೋಣ. ಈಗ ರೆಡಿಯಾಗಿದೆ. ಇದನ್ನು ನಯವಾಗಿ ರುಬ್ಬಬೇಕು. ನಯವಾಗಿ ರುಬ್ಬಿಕೊಂಡು ಇದರ ಪೇಸ್ಟನ್ನ ತಲೆಯ ಕೂದಲನ್ನು ಪದರ ಪದರವಾಗಿ ತೆಕ್ಕೊಂಡು ಬುರುಡೆಯ ಭಾಗಕ್ಕೆ ಈ ಪೇಸ್ಟನ್ನು ಚೆನ್ನಾಗಿ ಹಚ್ಕೋಬೇಕು. ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟುಬಿಡಿ. ಬಿಟ್ಟು ನಂತರ ತಲೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀವು ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ. ಪ್ರತಿನಿತ್ಯ ನೀವೆಲ್ಲ ಮಾಡಬೇಕಾಗಿಲ್ಲ, ವಾರದಲ್ಲಿ ಒಮ್ಮೆ ಮಾಡ್ತಾ ಬನ್ನಿ. ಒಂದು ಎರಡು ಮೂರು ತಿಂಗಳ ಕಾಲ ಮುಗಿಸೋದ್ರೊಳಗೇನೆ, ಅಂದರೆ ಒಂದು ತಿಂಗಳಲ್ಲಿ ಒಂದು ನಾಲ್ಕು ಬಾರಿ ಅಥವಾ ಐದು ಬಾರಿ ಯೂಸ್ ಮಾಡಿರ್ತೀರ, ಒಂದು ಎರಡು ಮೂರು ತಿಂಗಳು ಉಪಯೋಗಿಸೋ ಹೊತ್ತಿಗೆನೆ ಕೂದಲು ಉದುರೋದು ನಿಲ್ಲತ್ತೆ, ಹೊಟ್ಟೆ ಹೇಳುವುದು ನಿಲ್ಲತ್ತೆ, ಚೆನ್ನಾಗಿ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಕೂಡ ಸಹಾಯ ಆಗುತ್ತೆ. ಈ ಎಳ್ಳಿನ ಗಿಡದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಇದರಲ್ಲಿ ವಿಟಮಿನ್ B1, B2, B5, B6 ಇಷ್ಟು ಇರ್ತಕ್ಕಂಥದ್ದು, ಮತ್ತು ಇದರಲ್ಲಿ ತಾಮ್ರದ ಅಂಶ ಚೆನ್ನಾಗಿ ಇದೆ, ಮತ್ತು ಬೇರೆ ಎಲ್ಲ ಪೋಷಕಾಂಶಗಳು ಕೂಡ ಹೇರಳವಾಗಿಯೇ ಇರ್ತಕ್ಕಂಥದ್ದು ಈ ಒಂದು ಎಳ್ಳಿನ ಗಿಡದಲ್ಲಿ.
ಹಾಗಾಗಿ ಈ ಎಳ್ಳಿನ ಗಿಡದ ಎಲೆಯನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಪದಾರ್ಥವನ್ನು ತೆಗೆದುಕೊಳ್ಳಿ ಅದರ ಹಸಿರಿನಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಎಳ್ಳೆಣ್ಣೆಯನ್ನು ನಾವು ತಲೆಗೆ ಅಭ್ಯಂಗಕ್ಕೆ ಉಪಯೋಗ ಮಾಡ್ತೀವಿ, ಆದರೆ ಅದಕ್ಕಿಂತ ಎಳ್ಳಿನ ಎಲೆಯಲ್ಲಿ ವಿಪರೀತವಾದ ಶಕ್ತಿ ಇರುತ್ತೆ. ತಲೆಯ ಬುಡದ ಒಂದು ಬುಡದಲ್ಲಿ ಇರತಕ್ಕಂತಹ ಬೇರೆ ಏನಿರುತ್ತೆ ಅದಕ್ಕೆ ಒಳ್ಳೆಯ ಪೌಷ್ಟಿಕಾಂಶವನ್ನು ಕೊಡುತ್ತೆ, ಅದು ದೃಢವಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ, ಚೆನ್ನಾಗಿ ಬೆಳೆಯೋದಕ್ಕೆ ಕೂಡ ಸಹಾಯಕವಾಗ್ತಕ್ಕಂಥದ್ದು. ಮತ್ತು ತಲೆಯನ್ನು ಕೂಡ ಮಾಯಿಶ್ಚರೈಸ್ ಮಾಡಿ ಅದು ತಲೆಯ ಬುರುಡೆಯ ಭಾಗ ಕೂಡ ಆರೋಗ್ಯಪೂರ್ಣವಾಗಿರೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ನಿಂಬೆಹಣ್ಣು ಮತ್ತು ಕಲ್ಲುಪ್ಪು ಬಳಸಿದ್ದೀವಿ. ತುಂಬ ಜನಕ್ಕೆ ಅನುಮಾನ ಬರುತ್ತೆ, ಕಲ್ಲುಪ್ಪು ತಲೆಗೆ ಹಾಕ್ಕೊಳಕ್ಕೆ ಹೇಳ್ತಾ ಇದ್ದಾರಲ್ಲ, ತಲೆ ಕೂದಲೆಲ್ಲ ಬೆಳ್ಕಾಗ್ಬಿಟ್ರೆ ಏನು ಮಾಡೋದು ಅಂತ ತುಂಬ ಜನಕ್ಕೆ ಇದೊಂದು ಅನುಮಾನ ಇದೆ. ಕಲ್ಲುಪ್ಪನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲು ಬೆಳಗಾಗೋದಿಲ್ಲ. ಯಾಕೆಂದರೆ ಸಮುದ್ರದ ಹತ್ರ ಎಲ್ಲ ಎಷ್ಟೊಂದು ಜನ ಸ್ನಾನ ಮಾಡ್ತಿರ್ತಾರಲ್ವ, ಸಮುದ್ರದ ನೀರೆಲ್ಲ ಬರೀ ಉಪ್ಪೆ, ಬೇಕಾದ್ರೆ ಹೋಗಿ ನೋಡಿ ಅವ್ರು ಎಷ್ಟೊಂದು ದಿವಸ ಸ್ನಾನ ಮಾಡ್ತಿರ್ತಾರೆ, ತಲೆ ಕೂದಲು ಏನಾದರೂ ಬೆಳ್ಳಗಾಗಿದೆಯಾ ಅಂತ? ಖಂಡಿತ ಇಲ್ಲ. ಧೈರ್ಯವಾಗಿ ಬಳಕೆ ಮಾಡಿ. ಈ ಕಲ್ಲು ಉಪ್ಪನ್ನು ಉಪಯೋಗ ಮಾಡೋದ್ರಿಂದ ತಲೆಯ ಬುಡದಲ್ಲಿ ಇರ್ತಕ್ಕಂತಹ ಅನೇಕ ನಮಗೆ ಬೇರೆ ಬೇರೆ ಮಲಿನತೆ ಇರುತ್ತೆ. ನಾವು ಇವಾಗ ರಸ್ತೆಯಲ್ಲಿ ಗಾಡಿಗಳಲ್ಲಿ ಎಲ್ಲ ಓಡಾಡಬೇಕಾದ್ರೆ ಧೂಳು ತುಂಬ ಇರುತ್ತೆ, ಆ ಧೂಳಿನಲ್ಲಿರುವ ಮಲಿನತೆಯಿಂದನೇ ತಲೆಯಲ್ಲಿ ಹೊಟ್ಟೆ ಎಳುವಿಕೆ ಇವೆಲ್ಲವೂ ಶುರುವಾಗ್ತಕ್ಕಂಥದ್ದು. ಅದನ್ನು ನಿವಾರಿಸುವಂತಹ ಶಕ್ತಿ ಉಪ್ಪುಗಿದೆ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀವಿ. ನಿಂಬೆಹಣ್ಣಿನ ರಸವೂ ಅಷ್ಟೇನೆ ತಲೆಯನ್ನು ಒಂದು ಬುರುಡೆಯನ್ನು ಶುದ್ಧಗೊಳಿಸಿ ಸ್ವಚ್ಛಗೊಳಿಸುವಂತಹ ಕೆಲಸ ಮಾಡುತ್ತೆ. ಜೊತೆಗೆ ವಿಟಮಿನ್ ಸಿಯಿಂದ ಸಮೃದ್ಧವಾಗಿರೋದ್ರಿಂದ ಕೂದಲು ಬೆಳವಣಿಗೆಗೆ ಅದು ಕೂಡ ಸಹಾಯ ಮಾಡುತ್ತೆ. ಇನ್ನು ನಾವು ಕಿರುಗುಸಾಲೆ ಸೊಪ್ಪನ್ನು ತೆಗೆದುಕೊಂಡಿದ್ದೀವಿ. ಕಿರುಗುಸಾಲೆ ಸೊಪ್ಪು ಒಂದೇ ಸಾಕು ಕೂದಲು ಸಮೃದ್ಧಿಯಾಗಿ ಬೆಳೆಯಕ್ಕೆ. ಕೇವಲ ಈ ಸೊಪ್ಪನ್ನು ಕಿರುಗುಸಾಲೆ ಸೊಪ್ಪನ್ನು ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು ಸುಟ್ಟುಬಿಡಿ, ಬೂದಿ ಮಾಡ್ಕೊಳ್ಳಿ, ಆ ಬೂದಿ ಇಷ್ಟಿಷ್ಟು ಕದರ್ಬಿಟ್ಟು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತಾ ಬನ್ನಿ, ಕೂದಲು ಸೊಂಪಾಗಿ ಬೆಳೆಯುತ್ತೆ. ಕೂದಲು ಬೆಳೆಯೋದಕ್ಕೆ ಬೇಕಾದಷ್ಟು ನಮ್ಮಲ್ಲಿ ಬೇಕಾದಷ್ಟು ಪ್ರಕೃತಿಯಲ್ಲಿ ಇರತಕ್ಕಂಥದ್ದಿದೆ, ಸರಿಯಾಗಿ ಬಳಕೆಯನ್ನು ಮಾಡ್ಕೋಬೇಕು. ನಾವಿವತ್ತು ತಂದಿರತಕ್ಕಂಥದ್ದು ಅಮೃತ ಬಳ್ಳಿ ಎಲೆ. ಅಮೃತ ಬಳ್ಳಿ ಎಲೆಯ ಗಿಡದ ಹತ್ತಿರನೇ ಕೆಲವು ದಿವಸ ನೀವು ಓಡಾಡ್ತಾ ಇದ್ರು ಕೂಡ ತಲೆ ಕೂದಲು ಉದುರೋದು ನಿಂತೋಗುತ್ತೆ. ಅದರ ಮೇಲೆ ಬೀಸುವಂತಹ ಗಾಳಿಯ ಸಹಾಯ ಮಾಡುತ್ತೆ. ಇನ್ನಂಥದ್ರಲ್ಲಿ ಅದರದ್ದೇ ಆದ ಎಲೆಯನ್ನು ಬಳಕೆ ಮಾಡಿದ್ವಿ, ಖಂಡಿತವಾಗಿಯೂ ಇದು ಒಂದು ಅದ್ಭುತವಾದ ಟಾನಿಕ್. ತಲೆ ಕೂದಲಿಗೆ ಒಳ್ಳೆಯ ಹೇರ್ ಟಾನಿಕ್ನ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ಎಲ್ಲರಿಗೂ ಇರತಕ್ಕಂಥ ಸಮಸ್ಯೆ, ಇನ್ಯಾಕೆ ತಡ, ಪುರುಷರಾಗ್ಬೋದು ಮಹಿಳೆಯರಾಗ್ಬೋದು ಎಲ್ಲರಿಗೂ ಕೂದಲು ಚೆನ್ನಾಗಿದ್ದಾಗ ಮಾತ್ರನೇ ಅವರ ಸೌಂದರ್ಯ ವೃದ್ಧಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಇದನ್ನು ಬಳಕೆ ಮಾಡಿ ನಿಮ್ಮ ಉಪಯೋಗ ಹೇಗಾಯಿತು ಅದನ್ನು ಕೂಡ ನಮಗೆ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.